नम अभिनय चक्रवर्ती सैंडल बाशा किच्च सुदीप कोटिगुब्ब थ्री सिनेमा दा रिलीज डेट कन्फर्म आगिदे। हौदु एनु सिनेमा तंड ई हिंदे प्लान माडिदंते किच्च सुदीप बर्थडे अंदरे सेप्टेंबर 12ने तारीखिनंदु कन्नड मात्रलदे तेलुगु मत्तु तमिळिनल्लू कूड एककालक्के केत्री सिनेमावन्न रिलीज माडलु प्लान माडित्तु। आदरीग सिनेमा तंड रिलीज डेट अन्न ओंदु तिंगळु मुंदक्के हाकिदे। हागाद्रे केत्री सिनेमा यावाग रिलीज आगुत्ते, केत्री सिनेमाद ट्रेलर यावाग बरुत्ते, उळिदंते एष्टु सांग्गळु सिनेमादल्लि इदे, इदर बग्गे संपूर्ण डीटेल्स अन्न कोड्तीवि। अदक्किंत मुंचे नीवु पक्का किच्चन अभिमानियागिद्रे ई वीडियोन गळिगे लाइक माडि मत्तु नम्म चानल अन्न सब्स्क्राइब आगि। ಹೌದು ರಾಜಮೌಳಿರವರ ತ್ರಿಬಲ್ ಆರ್ ಸಿನಿಮಾ ರಿಲೀಸ್ ದಿನದಂದು ಕೇತ್ರಿ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಕನ್ಫರ್ಮ್ ಆಗಿದ್ದು ಇದೇ ಅಕ್ಟೋಬರ್ 14ನೇ ತಾರೀಕು ಅಂದರೆ ದಸರಾ ಹಬ್ಬಕ್ಕೆ ಸರಿಯಾಗಿ ಕೇತ್ರಿ ಸಿನಿಮಾವನ್ನ ಸಿನಿಮಾ ತಂಡ ರಿಲೀಸ್ ಮಾಡಲಿದೆ। ಹೌದು ಕಿಚ್ಚನ ಅಭಿಮಾನಿಗಳಿಗೆ ಈಗ ಡಬಲ್ ಧಮಾಕವೇ ಸರಿ। ಹೌದು ದಸರಾಗೆ 4 ದಿನ ಗವರ್ನಮೆಂಟ್ ಹಾಲಿಡೇ ಇದ್ದು ಫ್ಯಾಮಿಲಿ ಸಮೇತ ಕೇತ್ರಿ ಸಿನಿಮಾವನ್ನ ಪ್ರೇಕ್ಷಕರು ಆನಂದಿಸಬಹುದು। ಇನ್ನು ಕೇತ್ರಿ ಸಿನಿಮಾ ಉಳಿದಂತೆ 2 ಸಾಂಗ್ ಗಳನ್ನು ಬಾಕಿ ಉಳಿಸಿಕೊಂಡಿದ್ದು ಒಂದು ಸಾಂಗ್ ಅನ್ನು ಸೆಪ್ಟೆಂಬರ್ ನ ಕೊನೆಯ ವಾರದ ಹೊತ್ತಿಗೆ ರಿಲೀಸ್ ಮಾಡುವ ಪ್ಲಾನ್ ಅನ್ನು ಹಾಕಿಕೊಂಡಿದೆ। ಮತ್ತೊಂದು ಎಮೋಷನಲ್ ಫೀಲಿಂಗ್ ಸಾಂಗ್ ಕೂಡ ಕೇತ್ರಿ ಸಿನಿಮಾದಲ್ಲಿ ಇದ್ದು ಈ ಸಾಂಗ್ ಅನ್ನು ಕೇವಲ ಥಿಯೇಟರ್ ನಲ್ಲಿ ಮಾತ್ರ ಪ್ರೇಕ್ಷಕರು ಆನಂದಿಸಬಹುದು। ಇನ್ನು ಕೋಟಿಗುಬ್ಬ 3 ಸಿನಿಮಾದ ಕಥೆಯನ್ನ ಸ್ವತಃ ಕಿಚ್ಚ ಸುದೀಪ್ ಅವರೇ ಬರೆದಿರುವುದು ನಿಮಗೆಲ್ಲ ಗೊತ್ತೇ ಇದೆ। ಇನ್ನು ನಿರ್ದೇಶಕರಾದ ಶಿವಕಾರ್ತಿಕ್ ಅವರು ಅಭಿಮಾನಿಗಳಿಗಾಗಿಯೇ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಎಲಿಮೆಂಟ್ಸ್ ಗಳನ್ನು ಸಿನಿಮಾದಲ್ಲಿ ಅಳವಡಿಸಿಕೊಂಡಿದ್ದು ಕಿಚ್ಚ ಸುದೀಪ್ ಅವರು ಕೂಡ ಇದಕ್ಕೆ ಸಹಾಯ ಮಾಡಿದ್ದಾರೆ। ಇದಿಷ್ಟೇ ಅಲ್ಲ, 2.5 ರಿಂದ 3 ನಿಮಿಷ ಅವಧಿಯುಳ್ಳ ಕೋಟಿಗುಬ್ಬ 3 ಸಿನಿಮಾದ ಜಬರ್ದಸ್ತ್ ಫೈನಲ್ ಟ್ರೇಲರ್ ಅನ್ನು ಕೂಡ ಈಗಾಗಲೇ ಸಿನಿಮಾ ತಂಡ ರೆಡಿ ಮಾಡಿಕೊಂಡಿದ್ದು ಸೆಪ್ಟೆಂಬರ್ ನ 3ನೇ ಅಥವಾ 4ನೇ ವಾರದಲ್ಲಿ ರಿಲೀಸ್ ಮಾಡಲು ಚಿತ್ರತಂಡ ಪ್ಲಾನ್ ಅನ್ನು ಹಾಕಿಕೊಂಡಿದೆ। ಹಾಗೂ 5 ನಿಮಿಷ ಅವಧಿಯುಳ್ಳ ಮೇಕಿಂಗ್ ವಿಡಿಯೋಗಳನ್ನು ಕೂಡ ಸಿನಿಮಾ ತಂಡ ರೆಡಿ ಮಾಡಿಕೊಂಡಿದ್ದು ಪ್ರಮೋಷನ್ ಕೆಲಸಗಳು ಶುರುವಾದ ನಂತರ ಅಭಿಮಾನಿಗಳಿಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡಲು ಸಿನಿಮಾ ತಂಡ ಕೂಡ ರೆಡಿ ಆಗಿದೆ। ಇದು ರಾಜಮೌಳಿ ನಿರ್ದೇಶನದ ತ್ರಿಬಲ್ ಆರ್ ಸಿನಿಮಾ ಕೂಡ ಅಕ್ಟೋಬರ್ 14ರಂದೇ ರಿಲೀಸ್ ಆಗುವ ಬಗ್ಗೆ ಈಗಾಗಲೇ ತ್ರಿಬಲ್ ಆರ್ ಚಿತ್ರತಂಡ ಕೂಡ ಅಫಿಷಿಯಲ್ ಆಗಿ ಡೇಟ್ ಅನ್ನ ಅನೌನ್ಸ್ ಮಾಡಿತ್ತು। ಆದರೀಗ ಕೊರೋನಾ ಹಾವಳಿಯಿಂದಾಗಿ 100% ಆಕ್ಯುಪೆನ್ಸಿಯಲ್ಲಿ ಥಿಯೇಟರ್ ಗಳು ಓಪನ್ ಆಗಿಲ್ಲ। ಈ ಕಾರಣ ತ್ರಿಬಲ್ ಆರ್ ಸಿನಿಮಾದ ರಿಲೀಸ್ ಡೇಟ್ ಕೂಡ ಮುಂದಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಿದೆ। ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರ KGF ಚಾಪ್ಟರ್ 2 ಸಿನಿಮಾ 2022ಕ್ಕೆ ಮುಂದೂಡಲಾಗಿದ್ದು ಏಪ್ರಿಲ್ 14ರಂದು ರಿಲೀಸ್ ಆಗುವ ಬಗ್ಗೆ ಅಫಿಷಿಯಲ್ ಆಗಿ ಅಪ್ಡೇಟ್ ಕೊಟ್ಟಿದೆ। ಇನ್ನು ಕೇತ್ರಿ ಸಿನಿಮಾದ ಜೊತೆಗೆ ರಿಲೀಸ್ ಆಗಬೇಕಾಗಿದ್ದ ದುನಿಯಾ ವಿಜಿರವರ ಸಲಗ ಹಾಗೂ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಬಜರಂಗಿ ಪಾರ್ಟ್ 2 ಸಿನಿಮಾಗಳು ಕೂಡ ಈಗ ರಿಲೀಸ್ ಡೇಟ್ ಅನ್ನ ಕನ್ಫರ್ಮ್ ಮಾಡಿಕೊಳ್ಳುತ್ತಿದ್ದು ಕೇತ್ರಿ ಸಿನಿಮಾ ರಿಲೀಸ್ ಆದ 2 ವಾರಗಳ ಬಳಿಕ ಸ್ಯಾಂಡಲ್ವುಡ್ ನ ಉಳಿದಂತೆ ಎಲ್ಲ ಸಿನಿಮಾಗಳು ಕೂಡ ರಿಲೀಸ್ ಆಗುತ್ತಿವೆ। ಮತ್ತು ಸಲಗ ಸಿನಿಮಾದ ನಿರ್ಮಾಪಕರಾಗಿರುವ ಕೆಪಿ ಶ್ರೀಕಾಂತ್ ಅವರು ಸಲಗ ಸಿನಿಮಾವನ್ನ ಕೇತ್ರಿ ಸಿನಿಮಾ ರಿಲೀಸ್ ಆಗುವ 2 ವಾರಕ್ಕಿಂತ ಮುಂಚೆಗೆ ರಿಲೀಸ್ ಮಾಡುವ ಬಗ್ಗೆ ಈಗಾಗಲೇ ಪ್ಲಾನ್ ಅನ್ನ ನಡೆಸುತ್ತಿದ್ದಾರೆ। ಇನ್ನು ಕಿಚ್ಚ ಸುದೀಪ್ ಅವರ ಬರ್ತಡೆಗೆ ಅಂದರೆ ಇದೇ ಸೆಪ್ಟೆಂಬರ್ 2ನೇ ತಾರೀಕಿನಂದು ಅಭಿಮಾನಿಗಳಿಗೆ ಮತ್ತೊಂದು ಸರ್ಪ್ರೈಸ್ ಅನ್ನ ಕೂಡ ಕೇತ್ರಿ ಚಿತ್ರತಂಡ ಕೊಡುತ್ತಿದ್ದು ಅಫಿಷಿಯಲ್ ರಿಲೀಸ್ ಡೇಟ್ ಅನೌನ್ಸ್ ಮಾಡುವುದು ಅಷ್ಟೇ ಅಲ್ಲದೆ ಸಣ್ಣ ಟೀಸರ್ ಅಥವಾ ಟ್ರೇಲರ್ ಅನ್ನ ಕೂಡ ಬಿಡುಗಡೆ ಮಾಡುವ ಸಾಧ್ಯತೆ ಹೆಚ್ಚಿದೆ। ಇನ್ನು ಹುಟ್ಟು ಹಬ್ಬಕ್ಕೂ ಮುಂಚೆಯೇ ಈಗಾಗಲೇ ಟ್ವಿಟರ್ ಮತ್ತು ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ CDP ಟ್ರೆಂಡ್ ಆಗುತ್ತಿದ್ದು ಅಭಿಮಾನಿಗಳು ಕಿಚ್ಚೋತ್ಸವ ಮಾಡಲು ಕಾಯುತ್ತಾ ಇದ್ದಾರೆ। ಇದರ ಬಗ್ಗೆ ನೀವೇನು ಹೇಳ್ತೀರಾ ಹಾಗೂ ನೀವು ಯಾವ ಸಿನಿಮಾಗಾಗಿ ಕಾಯುತ್ತಿದ್ದೀರ ಎಂದ್ರ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ। ಇನ್ನು ನೀವು ಕೂಡ ಪಕ್ಕ ಕಿಚ್ಚ ಸುದೀಪ್ ಅಭಿಮಾನಿಯಾಗಿದ್ದರೆ ಲೈಕ್ ಮತ್ತು ಎಲ್ಲ ಕಡೆ ಶೇರ್ ಮಾಡಿ।